ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಗದ್ದಿಗೆಯನ್ನ ಬಿಜೆಪಿ ಹಿಡಿದಿರುವಂತದ್ದು ಹಾಗಾಗಿ ಏನು ಪಾಲಿಕೆ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂತದ್ದು ಅಂತಂದ್ರೆ ಈಗಾಗಲೇ ಕೂಡ ಸಾಕಷ್ಟು ಶತಪ್ರಯತ್ನವನ್ನು ಕೂಡ ಮಾಡಿದ್ರು ಕಳೆದ 25 ವರ್ಷಗಳಿಂದಲೂ ಕೂಡ ಬಿಜೆಪಿ ಅಧಿಕಾರವನ್ನ ಹಿಡಿಯಬೇಕು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅನ್ನುವಂತ ಹನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ಕೂಡ ಬಿಜೆಪಿ ಮಾಡ್ತಾ ಇದ್ರು ಕೂಡ ಬಿಜೆಪಿಗೆ ಅಧಿಕಾರದ ಗದ್ದುಗೆ ಒಲಿದಿರಲಿಲ್ಲ ಆದರೆ ಕಳೆದ ಬಾರಿ ನಡೆದಂತ ಮೇಯರ್ ಚುನಾವಣೆ ಏನಿದೆ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಸರತ್ತನ್ನ ಕೂಡ ಮಾಡಿದ್ರು ಹಾಗಾಗಿ ಪ್ರಮುಖವಾಗಿ ಬಿಜೆಪಿಯ ನಗರಾಧ್ಯಕ್ಷರಾಗಿರತಕ್ಕಂತ ಶ್ರೀವತ್ಸ ಅವರ ಶ್ರಮ ಕೂಡ ಸಾಕಷ್ಟು ಇರುವಂತದ್ದು ಅವರೇ ಇದ್ದಾರೆ ಸರ್ ಬಹಳ ವರ್ಷಗಳ ಕನಸು ಬಿಜೆಪಿಯದ್ದು ಮೇಯರ್ ಗದ್ದಿಗೆ ನಡೆಯಬೇಕು ಅನ್ನುವಂಥದ್ದು ಕೊನೆಯದಾಗಿ ತಮಗೆ ಅಧಿಕಾರ ಸಿಕ್ಕಿದೆ ಏನು ಹೇಳ್ತೀರಾ ಸರ್ ಸರ್ ಈ ದಿನಕ್ಕಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಂಥ ದಿನ ಇದು ನಮ್ಮ ಲೆಕ್ಕದಲ್ಲಿ ಇದು ಸುವರ್ಣ ಅಕ್ಷರದಲ್ಲಿ ಬರೆದಿಡಬಹುದಾದಂಥ ದಿನ ನಾವು 23 ಸ್ಥಾನಗಳು 22 ಪ್ಲಸ್ 1 23 ಸ್ಥಾನಗಳನ್ನು ಗಳಿಸಿದ್ರು ಸಹ 26 ಒಟ್ಟು ಮತಗಳಿದ್ರು ಸಹ ಕಳೆದ ಬಾರಿ ನಾವು ಈ ಗದ್ದಿಗೆನೇ ಹಿಡಿಯಕಾಗಿರಲಿಲ್ಲ ಆದರೆ ಈ ಬಾರಿ ಸಂಘಟಿತ ಶ್ರಮ ಮತ್ತು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಾಳಜಿ ಈ ಬಾರಿ ಬಿಜೆಪಿಗೆ ತಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದ್ದಂಥ ಶ್ರಮ ಇವತ್ತು ನಾವು ನಮ್ಮ ಹಿರಿಯ ಕಾರ್ಯಕರ್ತರಾದಂಥ ಸುನಂದಾ ಪಾಲ್ನೇತ್ರವರು ಯಾರು 3 ಬಾರಿ ಕಾರ್ಪೊರೇಟರ್ ಆಗಿದ್ದರು ಅವರನ್ನು ಮಾಡುವಂಥ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಅಂದರೆ ಪಕ್ಷ ಯಾರಿಗಾಗಿ ಜೊತೆಯಲ್ಲಿರುತ್ತೆ ಯಾವತ್ತಲ್ಲ ಹಗಲು ರಾತ್ರಿ ಕಷ್ಟಪಡ್ತಾರಂತ ಆ ಕಾರ್ಯಕರ್ತರನ್ನು ಪಕ್ಷ ಕೈಬಿಡಲ್ಲ ಅನ್ನುವಂಥ ಸಂದೇಶವನ್ನು ಸಹ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಮುಖಾಂತರ ನೀಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು ಸರ್ ಕಳೆದ ಬಾರಿ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು ತಾವು ಸಂಖ್ಯಾಬಲದಲ್ಲಿ ಹೆಚ್ಚಿದ್ರೂ ಕೂಡ ಕಾಂಗ್ರೆಸ್ನವರು ಕೊನೆಗಳಿಗೆಯಲ್ಲಿ ಜೆಡಿಎಸ್ಗೆ ಸಪೋರ್ಟ್ ಮಾಡಿದ್ರು ಈ ರೀತಿ ಕಳೆದ ಬಾರಿ ಮಾಡಿದಂಥ ತಪ್ಪನ್ನು ಈ ಬಾರಿ ಬಿಜೆಪಿ ಮಾಡಲಿಲ್ವಾ ಸರ್ ಅಂದರೆ ನಾವು ಕಳೆದ ಬಾರಿನೂ ಮತ್ತು ಈ ಬಾರಿ ಮಾಧ್ಯಮದವ್ರ ಹತ್ರ ಮಾತಾಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂದರೆ ಒಂದೇ ಮೈತ್ರಿ ಇಲ್ಲ ಅಂದರೆ ನಮ್ಮ ನಮ್ಮ ಓಟ್ಗಳನ್ನು ನಾವು ಹಾಕ್ಕೊಳ್ಳೇಬೇಕು ಅನ್ನುವಂಥದ್ದು ಎರಡೇ ಇದ್ದಿದ್ದು ನಮ್ಮ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ ಆದರೆ ಜನತಾದಳದವ್ರಿಗೆ ಎರಡೂ ಆಪ್ಷನ್ಗಳಿತ್ತು ಅವ್ರು ಕಾಂಗ್ರೆಸ್ ಜೊತೆ ಬೇಕಾದ್ರೂ ಮೈತ್ರಿಗೆ ಬರ್ಬೋದಾಗಿತ್ತು ಬಿ ಜೆ ಪಿ ಜೊತೆ ಆದರೂ ಬರ್ಬೋದಾಗಿತ್ತು ಆದರೆ ಈ ಬಾರಿ ಅವರು ಅವರ ಮತವನ್ನು ಅವರ ಪಕ್ಷಕ್ಕೆ ಹಾಕ್ಕೊಂಡಿದ್ದರ ಪರಿಣಾಮವಾಗಿ ನಮ್ಮ ಹತ್ರ ಸಂಖ್ಯಾಬಲ ಜಾಸ್ತಿ ಇತ್ತು ಹಾಗಾಗಿ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸರ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ಒಳ ಒಪ್ಪಂದ ನಡೆದಿದೆ ಹಾಗಾಗಿಯೇ ಕೂಡ ಅವರು ತಮ್ಮ ಅಭ್ಯರ್ಥಿಗಳನ್ನು ಹಾಕ್ತರು ಅನ್ನುವಂಥದ್ದು ಕಾಂಗ್ರೆಸ್ನವರ ಆರೋಪವಾಗಿರುವಂಥದ್ದು ಅಲ್ಲ ಒಳ ಒಪ್ಪಂದ ಇದ್ದಿದ್ರೆ ಅವ್ರು ಇವತ್ತು ನಮಗೆ ನೇರನೇ ಸಪೋರ್ಟ್ ಮಾಡಿರೋರು ನಮ್ಮದು ಅದರಲ್ಲಿ ಏನು ಒಳ ಒಪ್ಪಂದ ಇಲ್ಲ ನಾವು ಮಾತುಕತೆಗೆ ಹೋಗಿದ್ವಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಾವು ಮಾತಾಡಿದ್ದೀವಿ ಈ ಬಾರಿ ಬಿ ಜೆ ಪಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ಆದರೆ ಅವ್ರದೇ ಕಾರಣಕ್ಕೆ ಅವ್ರು ಮತ್ತೆ ಅವರ ಅಭ್ಯರ್ಥಿನ ಅವ್ರು ಬೆಂಬಲಿಸ್ಕೊಂಡಿದ್ದಾರೆ ಯಾವುದೇ ರೀತಿಯ ಒಳ ಒಪ್ಪಂದ ಈ ಸಂದರ್ಭದಲ್ಲಿ ಕೆಲಸ ಮಾಡಿಲ್ಲ ಆದರೆ ವಿಶೇಷವಾಗಿ ನಾವು ಜನತಾದಳದ ಹತ್ರ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ನಾಯಕರು ನಮ್ಮನ್ನು ಹುರಿದುಂಬಿಸಿದ್ರು ಆಯ್ತು ಮಾಡಿ ಮಾಡೋಣ ಅಂತ ಹೇಳಿದರು ಈ ಕಾರಣಕ್ಕೆ ಜನತಾದಳದ ನಗರಪಾಲಿಕಾ ಸದಸ್ಯರು ಮತ್ತು ಆ ಎಲ್ಲ ಶಾಸಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್ ಈಗ ಮೈಸೂರು ನಗರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೋಡೋದಾದರೆ ಬಿಜೆಪಿಗೆ ಬಹುದೊಡ್ಡದಾದಂತಹ ಜವಾಬ್ದಾರಿ ಈಗ ಬಂದಿದೆ ಯಾಕಂದರೆ ಮೇಯರ್ ಸ್ಥಾನ ಬರುವಂಥ ಮೂಲಕವಾಗಿ ಸೊ ಹೇಗೆ ತಮ್ಮ ಮುಂದಿನ ಆಡಳಿತ ಸರ್ ನಾವು ಮೈಸೂರಿನ ಜನತೆಗೆ ಏನು ಈಗಾಗಲೇ ಸ್ವಚ್ಛ ನಗರ ಅನ್ನೋ ಹೆಸರನ್ನ ಏನು ಪಡ್ಕೊಂಡಿದ್ದೀವಿ ಅದನ್ನು ಇನ್ನೊಂದಷ್ಟು ಆ ಹೆಸರನ್ನಾಗೆ ಉಳಿಸ್ಕೊಳ್ಳೇಬೇಕು ಜೊತೆಗೆ ಇಲ್ಲಿ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಮುಖ್ಯಮಂತ್ರಿ ಇರುವ ಕಾರಣಕ್ಕೆ ಒಂದಷ್ಟು ದಸರಾದ ಸಂದರ್ಭದಲ್ಲಿ ವಿಶೇಷವಾದಂಥ ಅನುದಾನವನ್ನು ತರುವ ಮುಖಾಂತರ ಮೈಸೂರಲ್ಲಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಆ ರೀತಿಯ ಏನು ರಸ್ತೆಗಳಿರ್ಬೋದು ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು ಇದನ್ನು ಖಾಸಗಿ ಸಹಭಾಗಿತ್ವ ಮತ್ತು ಸರ್ಕಾರದ ನೆರವಿನೊಂದಿಗೆ ನಾವು ಮಾಡಬೇಕು ಅನ್ನೋ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ಇನ್ನೊಂದು 2 ದಿವಸದಲ್ಲಿ ಮೇಯರ್ ಅವ್ರ ಹತ್ರನೇ ಹೇಳಿಸ್ತೀವಿ ಯಾವ ರೀತಿಯಲ್ಲಿ ಮೈಸೂರನ್ನು ಸುಂದರವಾಗಿ ಇಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಕಿತ್ತಾಟದ ಲಾಭ ಬಿ ಜೆ ಪಿಗಾಯಿತು ಅಲ್ಲ ಈಗ ನಾವು ಅದನ್ನು ಹೇಗೆ ಬೇಕಾದ್ರೂ ಅರ್ಥೈಸ್ಕೋಬೋದು ಅವರಿಬ್ಬರ ಕಿತ್ತಾಟ ಅಥವಾ ಅವರವರ ಪಕ್ಷಕ್ಕೆ ಅವರು ನಾವೇ ಮತ ಹಾಕೋಬೇಕು ಅನ್ನುವಂಥ ನಿರ್ಣಯ ಈ ಸಂದರ್ಭದಲ್ಲಿ ಒಂದೇನೆಂದರೆ ನಮ್ಮ ಜನಪ್ರತಿನಿಧಿಗಳ ಮೇಲೆ ಯಾರೊಬ್ಬರು ಯಾವ ಪಕ್ಷದವರು ಅನುಮಾನ ಪಡ್ತಿರಲಿಲ್ಲ ಯಾಕೆಂದರೆ ನಾವು ನಿನ್ನೆ ಮಧ್ಯಾಹ್ನದಿಂದ ಇವತ್ತಿನ ಬೆಳಗ್ಗೆವರೆಗೆ ನಮ್ಮ ಕಾರ್ಪೊರೇಟರ್ ಆರಾಮಾಗಿ ಅವರುಗಳ ಜೊತೆ ಇದ್ದರು ಅಂದರೆ ಜನಪ್ರತಿನಿಧಿಗಳ ಬದ್ಧತೆಯು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಹಿಡಿದಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಸರ್ ಇದಿಷ್ಟು ಬಿಜೆಪಿಯ ನಗರಾಧ್ಯಕ್ಷರಾದಂತಹ ಶ್ರೀವತ್ಸ ಅವರ ಮಾತಾಗಿರುವಂಥದ್ದು ಏನಂದರೆ ಈಗಾಗಲೇ ಕೂಡ ಬಿಜೆಪಿ ಏನು ಅಧಿಕಾರವನ್ನು ಹಿಡಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಯಾವ ರೀತಿಯಾದಂಥ ಪ್ರಯತ್ನವನ್ನು ಮಾಡಿತ್ತು ಅದೇ ರೀತಿಯಾದಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ನಾವು ಜೆ ಡಿ ಎಸ್ನವರ ಬೆಂಬಲವನ್ನು ಕೂಡ ಕೊಟ್ಟಿದ್ವಿ ಆದರೆ ಯಾರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲಿಕೆ ಸದಸ್ಯರು ಇದ್ದಂಥ ಹಿನ್ನೆಲೆಯಲ್ಲಿ ಅಧಿಕಾರ ಸಿಕ್ಕಿದೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹದೇವ ಸ್ವಾಮಿ ಕುರುಣೆಗಾಲ ಎಸ್ಟಲ್ ಟಿವಿ ಮೈಸೂರು